ಜಿಲ್ಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತ 26 ವರ್ಷದ ಹರ್ಷ ಎನ್ನುವನನ್ನ ಬರ್ಬರವಾಗಿ ಭೀಕರವಾಗಿ ಹತ್ಯೆಯನ್ನು ಮಾಡಿದರೆ ಬಾಂಧವರೇ ಹಿಜಾ ಪ್ರಕರಣ ಆದ ನಂತರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ದಾವಣಗೆರೆ ನಲ್ಲೂರು ಕುಶಾಲನಗರ ಮಂಗಳೂರು ಬಹಳಷ್ಟು ಕಡೆಗಳಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗಳು ಆಕ್ರಮಣಗಳು ಹೆಚ್ಚಾಗ್ತಾ ಇದೆ ಹಿಂದೂ ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಬರ್ತಾ ಇದೆ ಈ ಬಗ್ಗೆ ನಾವು 14 ಫೆಬ್ರವರಿಯಂದು ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಸಲ್ಲಿಸಿದ್ವಿ ಮುಕ್ರಾನ್ ಖಾನ್ ಅಂತ ಹೇಳಿ ಮುಸ್ಲಿಂ ಕಾಂಗ್ರೆಸ್ ಮುಖಂಡನು ಯಾರು ಹಿಜಾ ವಿಷಯದಲ್ಲಿ ಮಾತಾಡ್ತಾರೆ ಅವರನ್ನ ತುಂಡು ತುಂಡು ಮಾಡ್ತೇನೆ ಅಂತ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದ ಮೊದಲಿನಿಂದಲೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂತಹ ಈ ಮತಾಂಧ ಸಂಘಟನೆಗಳು ಅತ್ಯಂತ ಹಿಂಸಕ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಇವತ್ತು ಹಿಜಾ ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದರೂ ಸಹ ಇವತ್ತು ಮುಸ್ಲಿಂ ಸಮುದಾಯ ನ್ಯಾಯಾಂಗದ ಆದೇಶವನ್ನ ಉಲ್ಲಂಘನೆ ಮಾಡುವಂತದ್ದು 144ನೇ ಸೆಕ್ಷನ್ ಇದ್ದರೂ ಸಹ ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡುವಂತದ್ದು ಅಲ್ಲಾಹು ಅಕ್ಬರ್ ಘೋಷಣೆಯನ್ನು ಕೂಗುವಂತದ್ದು ಈ ರೀತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಭಂಗ ತರುವಂತ ಕೃತ್ಯವನ್ನ ಮಾಡ್ತಾ ಇದೆ ಇದರ ಹಿಂದೆ ಈ ಮತಾಂಧ ಸಂಘಟನೆಗಳಿದೆ ಮುಕ್ರಾನ್ ಖಾನ್ ಅನ್ನ ಇದುವರೆಗೆ ಬಂಧನ ಮಾಡಲಿಲ್ಲ ಅವರಿಂದ ಪ್ರೇರಣೆ ಪಡೆದುಕೊಂಡೆ ಇವತ್ತು ಈ ಹತ್ಯೆ ನಡೆದಿರುವಂತದ್ದು ಗಮನಕ್ಕೆ ಬರ್ತದೆ ಇವರಿಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಲ್ಲ ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ ಹೀಗಿರುವಾಗ ನ್ಯಾಯಾಲಯ ಸಹ ಯಾಕೆ ಅವರಿಗೆ ಈ ಹಿಜಾಬ್ ಪ್ರಕರಣವನ್ನ ಬಗೆಹರಿಸಲಿಕ್ಕೆ ಸಮಯವನ್ನು ಕೊಡಬೇಕು ಹೇಳುವ ಪ್ರಶ್ನೆ ನಿರ್ಮಾಣ ಆಗ್ತದೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಅತ್ಯಂತ ಕಠೋರವಾಗಿ ನಿರ್ಧಾರ ಮಾಡಬೇಕು ಈ ಆರೋಪಿಗಳ ಯಾರಿದ್ದರೆ ಅವರನ್ನು ಕೂಡಲೇ ಬಂಧನ ಮಾಡಬೇಕು ಮುಕ್ರಾನ್ ಖಾನ್ನ ಬಂಧನವನ್ನ ಕೂಡಲೇ ಮಾಡಬೇಕು ಅಷ್ಟೇ ಅಲ್ಲ ಹರ್ಷ ಅವರ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಹೇಳುವ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮೋಹನ್ ಗೌಡ ಹಿಂದೂ ಜನಜಾಗೃತಿ ಸಮಿತಿ ಕರ್ನಾಟಕ ರಾಜ್ಯ ವಕ್ತಾರರು